ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಈ ಬಾರಿ ಪಿ ಯು ಸಿ ಪರೀಕ್ಷೆಯಲ್ಲಿ ಮಹತ್ವದ ಬದಲಾವಣೆ ಕೂಡ ತರೋದಕ್ಕೆ ಮಾನ್ಯ ರಾಜ್ಯ ಸರ್ಕಾರದವರು ಒಂದು ಮನವಿಯನ್ನು ಕೂಡ ಕೈಗೊಂಡಿದ್ದಾರೆ ಇಲ್ಲಿ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಏನೆಲ್ಲ ಮಾಹಿತಿಗಳು ಬಂದಿದ್ದಾವೆ ಅದನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗ್ಬೋದು ವೀಡಿಯೋ ಎಷ್ಟಾದ ಲೈಕ್ ಮಾಡ್ಬೋದು ಇಲ್ಲಿ ಮೇಯ್ನಾಗಿ ಪ್ರಥಮ ಅದೇ ರೀತಿ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿ ಇಲ್ಲಿ ಮಾನ್ಯ ಶಿಕ್ಷಣ ಇಲಾಖೆ ಕರ್ನಾಟಕ ಶಿಕ್ಷಣ ಇಲಾಖೆ ಹಾಗೆ ಅದೇ ರೀತಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಒಂದು ಸಭೆಯನ್ನು ಮಾಡ್ತಾರೆ ಆ ಸಭೆಯಲ್ಲಿ ಪ್ರಮುಖ ನಿರ್ಧಾರ ಕೂಡ ಕೈಗೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹು ಆಯ್ಕೆ ಪ್ರಶ್ನೆ ಇಲ್ಲಿ ಯಾರು ದ್ವಿತೀಯ ಪಿ ಯು ಪ್ರಥಮ ಪಿ ವಿದ್ಯಾರ್ಥಿಗಳಿದ್ದಾರೆ ಬಹುಶಃ ಈ ವರ್ಷ ಬರುವ ಸಾಧ್ಯತೆ ಕಡಿಮೆ ಮುಂದಿನ ವರ್ಷದಿಂದ ಇದನ್ನು ಇಂಪ್ಲಿಮೆಂಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಇದ್ವು ಅದರ ಬದಲಿಗೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನು ತರುವ ಸಾಧ್ಯತೆ ಹೆಚ್ಚಿದೆ ಅದರ ಬಗ್ಗೆ ಕೂಡ ಯೋಚನೆ ಕೂಡ ಇದ್ದಾರೆ ಅದು ಎಷ್ಟು ಅಂಕದ ಪ್ರಶ್ನೆಗಳನ್ನು ತರಬೇಕು ಎಷ್ಟು ಒಂದು ಹದಿನ ಹತ್ತು ಅಂಕದ ಹತ್ತು ತರಬೇಕು ಹದಿನೈದು ಕ್ವೆಶನ ತರಬೇಕು ಹತ್ತು ಅಂಕಗಳಿಗೆ ತರಬೇಕು ಹದಿನೈದು ಅಂಕಗಳಿಗೆ ತರಬೇಕು ಅಂತ ಇನ್ನೂ ಕೂಡ ಡಿಸ್ಕಷನ್ ಪೆಣ್ಣಿಗೆ ಇದೆ ಅಧಿಕಾರಿಗಳ ವರ್ಗದಲ್ಲಿ ಮಾಹಿತಿ ಕೂಡ ಪರೆಯಾಕಿದ್ದಾರೆ ಇದಕ್ಕೆ ಮೇಯ್ನ್ ಕಾರಣ ಅಂದ್ಬಿಟ್ಟು ನಿಮಗೆ ಹಾಗೆ ಪ್ರತಿ ವರ್ಷ ಕರ್ನಾಟಕ ಸ್ಟೇಟ್ ಸಿಲೆಬಸ್ ವಿದ್ಯಾರ್ಥಿಗಳಿಗಿಂತ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಜಾಸ್ತಿ ಪಾಸಿಂಗ್ ಮಾರ್ಕ್ಸನ್ನು ಕೂಡ ಸಾರಿ ಜಾಸ್ತಿ ಜನ ಪಾಸಾಗ್ತಾರೆ ಅಂದರೆ ಪರ್ಸೆಂಟೇಜ್ ಆಫ್ ಪಾಸ್ ಜಾಸ್ತಿ ಇರುತ್ತೆ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಅದೇ ರೀತಿ ಹೊರ ರಾಜ್ಯ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸಾದರೆ ರಾಜ್ಯದಲ್ಲಿ ಓನ್ಲಿ ಶೇಕಡಾ ಅರುವತ್ತರಿಂದ ಅರುವತ್ತೈದು ಎಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಮಾತ್ರ ಪಾಸಾಗ್ತಾರೆ ಇಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ತಂದರೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ ಅದೇ ರೀತಿ ಒಳ್ಳೆಯ ಸ್ಕೋರು ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೆ ಎಲ್ಪ್ಫುಲ್ ಕೂಡ ಆಗುತ್ತೆ ಅಂಥೇಳಿ ಆ ರೀತಿ ನಿಯಮವನ್ನು ಕೂಡ ತರ ತರಲು ರಾಜ್ಯ ಶಿಕ್ಷಣ ಇಲಾಖೆ ಚಿಂತನೆ ಇದೆ ಈಗ ಸದ್ಯಕ್ಕೆ ಸಿಕ್ಕಿರ ಮಾಹಿತಿ ಪ್ರಕಾರ ಇದನ್ನು ಕೂಡ ಶಿಕ್ಷಣ ಸಚಿವರು ಕೂಡ ಒಪ್ಪಿದ್ದಾರೆ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಈ ಬಾರಿನೇ ಮಾಡ್ತಾರ ಅಥವಾ ನೆಕ್ಸ್ಟ್ ಇಯರಿಂದ ಮಾಡ್ತಾರಂತ ಕೆ ಸರ್ಕಾರದವರು ನಿಮಗೆ ಶಿಕ್ಷಣ ಇಲಾಖೆಯವರು ನೋಟಿಫೈ ಮಾಡ್ತಾರೆ ಇದು ಇವತ್ತಿನ ಇಂಪಾರ್ಟೆಂಟ್ video.